हाय फ्रेंड्स नमस्ते वेलकम बैक टू अमरा व्लॉग्स एंड रेसिपीज वीडियो ना चिकन दम बिरयानी पर्फेक्टी टेस्टी हेग प्रिपेर मोड़ो नोड़ो इत हैदराबाद तुम फेमस्सु सो अदे टिप्स ना फॉलो रेसिपियन मनयल हेगे प्रिपेर मोबाइल अंत नोड़ो रेसिपियन प्रिपेर मोदे नानून मंदवारतक पात्र तक अदरल वन टेबल स्पून शाजी वो बिर्यानी एले ಏಳೆಂಟು ಲವಂಗ ಆಮೇಲೆ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಏಲಕ್ಕಿ ಆಮೇಲೆ ನಾನು ಒಂದು ದೊಡ್ಡ ಏಲಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾರ್ಮಲ್ ಏಲಕ್ಕಿನೇ ಒಂದು ನಾಲ್ಕು ಎಕ್ಸ್ಟ್ರಾ ತಗೊಳ್ಳಿ ನಂತರ ಒಂದು ಸ್ಟಾರ್ ಫ್ಲವರ್ ಆಮೇಲೆ ಜಾಪತ್ರಿ ಈಗ ಮಸಾಲೆ ಪೌಡರ್ಗಳನ್ನು ಆ್ಯಡ್ ಮಾಡೋಣ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕಲರ್ ಗೋಸ್ಕರ ನಾನು 1.5 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ರುಚಿಗೆ ತಕ್ಕಷ್ಟು ಸಾಲ್ಟ್ ಆಮೇಲೆ ಫ್ರೈಡ್ ಆನಿಯನ್ಸ್ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ಹಾಕ್ತಿದ್ದೀನಿ ನಂತರ ನಾನು 1 ಕಪ್ ಅಷ್ಟು ಮೊಸರನ್ನು ಕೂಡ ಆಡ್ ಮಾಡ್ತಿದ್ದೀನಿ ಸೊ ನಾನು ಅರ್ಧ ಕೆಜಿಗೆ ಆಗುವಷ್ಟು ಮಸಾಲೆಗಳನ್ನು ನಾನು ಹಾಕಿದ್ದೀನಿ ಸೊ ನಿಮಗಿನ್ನ ಜಾಸ್ತಿ ಬೇಕಂತಂದ್ರೆ ಡಬಲ್ ಮಾಡ್ಕೊಳ್ಳಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಈರುಳ್ಳಿಯನ್ನು ಈ ತರ ಚೆನ್ನಾಗಿ ಹಿಂಡಿದ ಮಿಕ್ಸ್ ಮಾಡಬೇಕು ಆವಾಗ ಆ ಫ್ಲೇವರ್ ಎಲ್ಲ ಈ ಮಸಾಲೆಯಲ್ಲಿ ಸೇರ್ಕೊಂಡು ತುಂಬ ಚೆನ್ನಾಗಾಗುತ್ತೆ ನಂತರ 2 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಬೇಕು ಸೊ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆಗಳೆಲ್ಲ ಮಿಕ್ಸ್ ಆಗೋ ಥರ ಈಗ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನು ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಿದ್ದೀನಿ ಈಗ ಈ ಮಸಾಲೆಯನ್ನೆಲ್ಲ ಈ ಚಿಕನ್ಗೆ ಅಪ್ಲೈ ಮಾಡಬೇಕು ಫ್ರೈಡ್ ಆನಿಯನ್ಸನ್ನು ಕ್ರಿಸ್ಪಿಯಾಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ನೋಡಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ವಿಡಿಯೋವನ್ನು ವಾಚ್ ಮಾಡ್ಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಆನಿಯನ್ಸನ್ನು ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಎಣ್ಣೆಯನ್ನು ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಆಮೇಲೆ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿದಂತಹ ಚಿಕನನ್ನು ಫ್ರಿಜ್ ಇರೋರಾದರೆ ಒಂದು ಡೇ ಎಲ್ಲ ಫ್ರಿಜ್ಜಲ್ಲಿಟ್ಟು ಆಮೇಲೆ ಬಿರಿಯಾನಿ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸೊ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಇನ್ನು ಫ್ರಿಜ್ ಇಲ್ದಿರೋರಾದರೆ ಒಂದು 3-4 ಕವರ್ ಆದರೂ ನೆನೆಸಿಬಿಟ್ಟು ಈ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಕೋಬೋದು ನೋಡಿ ನಾನು ಮಾರ್ನಿಂಗ್ ಫ್ರಿಜ್ಜಲ್ಲಿಟ್ಟು ಈವ್ನಿಂಗ್ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಬೇಕಾದರೆ ಬಾಸುಮತಿ ರೈಸನ್ನು ಕೂಡ ತೊಗೋಬೋದು ಅರ್ಧ ಕೆಜಿಯಷ್ಟು ರೈಸನ್ನು ತಗೊಂಡಿದ್ದೀನಿ ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿಯಷ್ಟು ರೈಸ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಆ ಮಸಾಲೆಗಳೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಇದನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಈಗ ನಾನು 1/2 ಅವರ್ ಈ ರೈಸನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ 1/2 ಅವರ್ ಆದಮೇಲೆ ನೋಡಿ ಈ ಸುತ್ತಲೂ ಅಪ್ಲೈ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡು ನಾನು ಚಪಾತಿ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಪಾತಿನ ಹಿಟ್ಟಿನ ಥರ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರನ್ನು ಹಾಕಿ ಅದರಲ್ಲಿ 2 ಸ್ಟಾರ್ ಫ್ಲವರ್ 1 ಇಂಚಷ್ಟು ಚಕ್ಕೆ 1 ದೊಡ್ಡ ಏಲಕ್ಕಿ 2 ಮರಾಠಿ ಮೊಗ್ಗು 4 ಏಲಕ್ಕಿ ಆಮೇಲೆ 1-7 ಲವಂಗ ಜಾಪತ್ರಿ 1 ಟೇಬಲ್ ಸ್ಪೂನಷ್ಟು ಶಾಜೀರಿಗೆ ಸಾಲ್ಟನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಆಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ಥರ ನೀರು ಕುದಿಯುವಾಗ ನಾವು ಈ ರೈಸನ್ನು ಹಾಕಬೇಕಾಗುತ್ತೆ ಇದು ಅರ್ಧ ಗಂಟೆ ನೆನೆಸಿರ್ತಕ್ಕಂತಹ ರೈಸು ಆಮೇಲೆ ನಾನು 4-5 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದು ಖಾರ ಇರಲ್ಲ ಅದಕ್ಕೆ ನಾನು 4-5 ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಂತರ 2 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಬೇಕು ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ರೈಸ್ ವೈಟಾಗೇ ಇರುತ್ತೆ ಇದನ್ನು 60%ವರೆಗೂ ಬೇಯಿಸಬೇಕು ನೋಡಿ 60% ಅಷ್ಟು ಬೆಂದಿದೆ ನಾವು 3 ಲೇಯರ್ಸಲ್ಲಿ ರೈಸನ್ನು ಹಾಕೋಬೇಕಾಗುತ್ತೆ ಸೊ 60%ಅಲ್ಲಿ 1 ಟೈಮು 70%ಅಲ್ಲಿ ಆಮೇಲೆ 80%ಅಲ್ಲಿ ಇವಾಗ 60% ಬೆಂದಿರತಕ್ಕಂತಹ ರೈಸನ್ನು ನಾನು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಮೇಲೆ ಹಾಕ್ತಿದ್ದೀನಿ
ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಆಮೇಲೆ ರೈಸ್ ಅನ್ನ ಕುದಿಸುವಾಗ ಉಪ್ಪನ್ನ ಕರೆಕ್ಟ್ ಆಗಿ ಹಾಕಿರಬೇಕು. ಮಧ್ಯದಲ್ಲಿ ಆಡ್ ಮಾಡಕ್ಕ 2-3 ನಿಮಿಷ ಆದ್ಮೇಲೆ ಮತ್ತೊಂದು ಲೇಯರ್ ಅನ್ನ ಹಾಕೋಣ. ಇದು 70% ಅಷ್ಟು ಬೆಂದಿದೆ. ಮತ್ತೆ 2 ನಿಮಿಷ ಆದ್ಮೇಲೆ ಉಳಿದಂತಹ ರೈಸ್ ಅನ್ನು ಕೂಡ ಆಡ್ ಮಾಡಬೇಕು. ಸೊ ಇದು 80% ಅಷ್ಟು ಬೆಂದಿದೆ. ಈಗ ಈ ರೈಸ್ ಅನ್ನೆಲ್ಲ ಲೆವೆಲ್ ಮಾಡಿ ಬೇಕಾದರೆ ಫುಡ್ ಕಲರ್ ಅನ್ನು ಹಾಕ್ಕೋಬಹುದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು. ನಾನು 2 ರೀತಿಯಾದಂತಹ ಫುಡ್ ಕಲರ್ಸ್ ಅನ್ನು ಹಾಕ್ತಿದ್ದೀನಿ. ನಂತರ ಆನಿಯನ್ಸ್ ಅನ್ನು ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಆನಿಯನ್ ಕೂಡ ಹಾಕ್ತಿದ್ದೀನಿ, ಒಂದು 1/4 ಕಪ್ ಅಷ್ಟು ಹಾಕ್ತಿದ್ದೀನಿ. ಆಮೇಲೆ 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಬೇಕು. ಆಯಿಲ್ ತುಪ್ಪ ಹಾಕಲೇಬೇಕು, ಇಲ್ಲ ಅಂತಂದ್ರೆ ರೈಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲ್ಲ. ಆಮೇಲೆ ಫ್ರೈಡ್ ಆನಿಯನ್ಸ್ ಅನ್ನು ಫೈನಲ್ ಆಗಿ ಸ್ವಲ್ಪ ಹಾಕ್ಕೊಂಡು 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡರ್ ಅನ್ನು ಕೂಡ ಹಾಕಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿದಂತಹ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ರೈಸನ್ನು ಬೇಯಿಸ್ಕೊಂಡಿರ್ತಕ್ಕಂತಹ ನೀರನ್ನು ಕೂಡ ಈ ಕಾರ್ನರಲ್ಲಿ ಹಾಕಬೇಕಾಗುತ್ತೆ. ಇವನ್ನು 1 ಟೀ ಕಪ್ ಅಷ್ಟು ಹಾಕಿದರೆ ಸರೋಗುತ್ತೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿಟ್ಟಿರ್ತಕ್ಕಂತಹ ಗೋಧಿ ಹಿಟ್ಟನ್ನು ತಗೊಂಡು ಒಂದು ಕಡೆಯಿಂದ ಈ ಥರ ಕವರ್ ಮಾಡಬೇಕು. ಈ ಥರ ಕವರ್ ಮಾಡಿ ನಾವು ಪ್ಲೇಟನ್ನು ಮುಚ್ಚೋದ್ರಿಂದ ಈ ಬಿರಿಯಾನಿ ಚೆನ್ನಾಗಿ ದಮ್ ಆಗುತ್ತೆ. ಸೊ ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ಈಗ ನಾವು ಒಂದು ಪ್ಲೇಟನ್ನು ಇಟ್ಟು ಈ ಥರ ಒಂದು ಕಡೆಯಿಂದ ಪ್ರೆಸ್ ಮಾಡಬೇಕು. 4 ಕಡೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಭಾರವಾದ ವಸ್ತುವನ್ನು ಅದರ ಮೇಲೆ ಇಡಬೇಕು. ಇಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಆ ಪಾತ್ರೆಯನ್ನು ಕೂಡ ಇಡಬಹುದು. ನಂತರ ಒಂದು ಚಾಕು ತಗೊಂಡು ಈ ಥರ ಹೋಲ್ ಮಾಡಬೇಕಾಗುತ್ತೆ. ಈಗ ಫ್ಲೇಮನ್ನು ಆನ್ ಮಾಡಿ ಒಂದು 20 ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, 20 ನಿಮಿಷ ಆದಮೇಲೆ ಈ ಥರ ಹಬೆ ಬರುತ್ತೆ. ಸೊ ಆವಾಗ ನಮ್ಮ ಬಿರಿಯಾನಿ ಅನ್ನೋದು ಪ್ರಿಪೇರ್ ಆಗಿದೆ ಅಂತ ಅರ್ಥ. 20 ನಿಮಿಷ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಆಮೇಲೆ 5 ನಿಮಿಷ ಹಾಗೆ ಬಿಟ್ಟು ಇದನ್ನು ಓಪನ್ ಮಾಡಬೇಕು. ತಕ್ಷಣ ಓಪನ್ ಮಾಡಬಾರ್ದು, ಒಂದು 5-10 ನಿಮಿಷ ಹಾಗೆ ಬಿಟ್ಟು ನಾವು ಓಪನ್ ಮಾಡಬೇಕಾಗುತ್ತೆ. ಈ ಗೋಧಿ ಹಿಟ್ಟನ್ನೆಲ್ಲ ರಿಮೂವ್ ಮಾಡಿ ಈಗ ನಾವು ಬಿರಿಯಾನಿಯನ್ನು ಮಿಕ್ಸ್ ಮಾಡೋಣ. ಸೊ ನೋಡಿ, ಒಂದೊಂದು ಪೀಸ್ಗೂ ತುಂಬ ಚೆನ್ನಾಗಿ ಮಸಾಲೆ ಅನ್ನೋದು ಅಂಟಿರುತ್ತೆ. ಚೆನ್ನಾಗಿ ದಮ್ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ. ಸೊ ಇದೇ ಟಿಪ್ಸನ್ನು ಫಾಲೋ ಮಾಡಿ ನೀವು ಪರ್ಫೆಕ್ಟಾಗಿ ಈ ಬಿರಿಯಾನಿಯನ್ನು ಮಾಡೋದನ್ನು ಕಲಿತೀರ. ಈಗ ನಾವು ಈ ಬಿರಿಯಾನಿಯನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಸೋನಾ ಮಸೂರಿ ರೈಸಲ್ಲಿ ಬೇಡ ಅಂತಂದರೆ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೊಳ್ಳಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಪೀಸಸ್ಗೆಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಅನ್ನೋದು ಅಂಟಿರುತ್ತೆ. ಸೊ ನಾವು ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಮಸಾಲೆ ಅನ್ನೋದು ಅಂಟಲ್ಲ. ಸೇಮ್ ಇದೇ ಟಿಪ್ಸನ್ನು ಫಾಲೋ ಮಾಡಿ 100% ನೀವು ಕರೆಕ್ಟಾಗಿ ದಮ್ ಬಿರಿಯಾನಿ ಮಾಡೋದನ್ನು ಕಲಿತೀರ. ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಆಮೇಲೆ ಈ ರೆಸಿಪಿ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.